ಇದರಲ್ಲಿ ಒಂದು ಜಿಮ್ ಅಂತಂದರೆ ನೀವು ಯಾವ ಪರ್ಟಿಕ್ಯುಲರ್ ಆ್ಯಂಗಲಿಂದ ನೋಡ್ತಾ ಇದ್ರೆ ಗೊತ್ತಿಲ್ಲ, ಆರೋಗ್ಯಕ್ಕೆ ವ್ಯಾಯಾಮ ಒಳ್ಳೆಯದೇ, ಬಟ್ ಹಿತಮಿತವಾದಂಥ ವ್ಯಾಯಾಮ ಇರಬೇಕು. ಒಂದು ಅತಿಯಾದ ಒಂದು ಜಿಮ್ ಮಾಡಿದ್ರೆ ಅತಿಯಾದ ಒಂದು ದೈಹಿಕ ಶ್ರಮ ವಹಿಸಿ ಅವರು ಸಿಗರೇಟು ಮತ್ತು ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸು, ಆಮೇಲೆ ನೀವು ಹೇಳಿದ್ರಲ್ಲ ಒಬೆಸಿಟಿ ಅಲ್ಲ, ಒಬೆಸಿಟಿ, ನಾನ್ ವೆಜ್ಜು ಇವೆಲ್ಲ ಏನಾಗುತ್ತೆ, ಇದೆಲ್ಲ ಅಲ್ಲ ಒಂಥರ ಏನೋ ಲೈಕ್ ಪೂರಕವಾದಂಥ ಒಂದಕ್ಕೊಂದು ಪೂರಕವಾಗಿ ವರ್ತನೆ ಮಾಡುವಂಥ ರಿಸ್ಕ್ ಫ್ಯಾಕ್ಟರ್ಸು. ಸೊ ಹಿಂಗಾಗಿ ಇಂಥವರಲ್ಲಿ ಈ ಥರದ ಹೃದಯಕ್ಕೆ ಸಂಬಂಧಪಟ್ಟಂತೆ, ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳ ತೀವ್ರತೆ ಹೆಚ್ಚು ಇರುತ್ತೆ ಮತ್ತು ಬರುವಂಥ ಚಾನ್ಸಸ್ಸು ಹೆಚ್ಚು ಇರುತ್ತೆ. ಹಿಂಗಾಗಿ ನಾನ್ ವೆಜ್ಜು, ಸ್ಮೋಕ್ ಮಾಡೋದು, ಜಿಮ್ ಮಾಡೋದು ಈಸ್ ನಾಟ್ ಗುಡ್ ಐಡಿಯಾ. ಸೊ ಹೀಗಾಗಿ ತಾವು ದಯವಿಟ್ಟು ಯಾರಾದರೂ ಇಂಥ ವ್ಯಕ್ತಿಗಳಿದ್ದರೆ ತಾವು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಯಾರಿಗೋಸ್ಕರ? ನಿಮಗೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.